ವಿಧಾನಸಭಾ ಚುನಾವಣೆಯಲ್ಲಿ ಸರಿಸುಮಾರು 135 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಿ ಸರ್ಕಾರವನ್ನ ರೂಪಿಸಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಲೋಕಸಭಾ ಚುನಾವಣೆಗೆ ಸಾಕಷ್ಟು ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಯಾವೊಂದು ಕ್ಷೇತ್ರದಲ್ಲಿ ಯಾವೊಬ್ಬ ನಾಯಕನನ್ನ ಕಣಕ್ಕೆ ಇಳಿಸಿದ್ರೆ ನಾವು ಗೆಲ್ಲಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಕೂಡ ಇದೆ. ಇದರಂತೆ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಮುನ್ನೆಲೆಗೆ ಬಂದಿರುವಂತದ್ದು ಸ್ಪರ್ಧೆ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1964ರಲ್ಲಿ ಅಜಿತ್ ಪ್ರಸಾದ್ ಜೈನ್ ಅವರನ್ನ ನಾವು ಸ್ವಾಗತವನ್ನ ಮಾಡಿದ್ವಿ, ಉತ್ತರ ಪ್ರದೇಶದಿಂದ ಕರೆದುಕೊಂಡು ಬಂದು ಗೆಲ್ಲಿಸಿದ್ವಿ. ನೆಹರು ಕುಟುಂಬದಿಂದ ಯಾರೇ ನಮ್ಮ ಜಿಲ್ಲೆಗೆ ಬಂದರೂ ಕೂಡ ಅವರಿಗೆ ನಮ್ಮ ಜಿಲ್ಲೆಯವರು ಆಶೀರ್ವಾದವನ್ನ ಮಾಡ್ತಾರೆ ಅಂತ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಅಜಿತ್ ಪ್ರಸಾದ್ ಜೈನ್ ಅವರೇ ಉದಾಹರಣೆ, ನಾನು ಅಕ್ಷಾಕಿತ ಹೈಕಮಾಂಡ್ಗೆ ನಿರ್ಧಾರ ಬಿಟ್ಟಿದ್ದು ಅಂತ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸುಮಾರು 135 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಿತ್ತು ಕಾಂಗ್ರೆಸ್ ಸರ್ಕಾರ. ಇದೀಗ ಲೋಕಸಭಾ ಚುನಾವಣೆಗೂ ಕೂಡ ಸಾಕಷ್ಟು ಒಂದು ಸಜ್ಜು ಮಾಡಿದೆ, ಸಾಕಷ್ಟು ಒಂದು ತಯಾರಿಗೆ ಕೂಡ ನಡೆಸ್ತಾ ಇದೆ. ಇನ್ನು ತುಮಕೂರಿನಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನೋದ ವಿಚಾರವಾಗಿ ಕೆಎನ್ ರಾಜಣ್ಣ ಅವರು ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ನೆಹರು ಕುಟುಂಬದವರು ಯಾರೇ ಬಂದರೂ ಕೂಡ ನಾವು ಸ್ವಾಗತವನ್ನ ಮಾಡ್ತೀವಿ, ಇದಕ್ಕೆ ಉದಾಹರಣೆ ಅಂದ್ರೆ ಅಜಿತ್ ಪ್ರಸಾದ್ ಜೈನ್ ಅವರೇ ಇದಕ್ಕೆ ಉದಾಹರಣೆ. ನೆಹರು ಕುಟುಂಬದಿಂದ ಯಾರೇ ನಮ್ಮ ಜಿಲ್ಲೆಗೆ ಬಂದರೂ ನಮ್ಮ ಜಿಲ್ಲೆಯವರು ಆಶೀರ್ವಾದವನ್ನ ಮಾಡ್ತಾರೆ ಅಂತ ಕೆಎನ್ ರಾಜಣ್ಣ ಸಹಕಾರಿ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇದೀಗ ಲೋಕಸಭಾ ಚುನಾವಣೆ ವಿಚಾರವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲುವನ್ನ ಸಾಧಿಸಬೇಕು, ಮೈತ್ರಿ ಅವರ ಮೇಲೆ ಒಂದು ಸೆಡ್ ಅನ್ನ ಹೊಡಿಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಒಂದು ತಯಾರಿಯನ್ನ ನಡೆಸಿರುವಂತದ್ದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ತಯಾರಿಯನ್ನ ನಡೆಸಿದೆ. ಯಾವೊಬ್ಬ ನಾಯಕನನ್ನ ನಿಲ್ಲಿಸಿದ್ರೆ ನಾವು ಗೆಲುವನ್ನ ಸಾಧಿಸಬಹುದು ಅಂತ ಒಂದು ತಂತ್ರವನ್ನ ಕೂಡ ರೂಪಿಸಿರುವಂತದ್ದು. ಅದೇ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ತುಮಕೂರಿನಿಂದ ಸ್ಪರ್ಧಿಸಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ದಕ್ಕೆ ಒಂದು ಉತ್ತರವನ್ನ ಕೊಟ್ಟಿರುವಂತಹ ಕೆಎನ್ ರಾಜಣ್ಣ ಅವರು, ನಾವು ಸ್ವಾಗತಾರ್ಹವಾಗಿ ಅವರಿಗೆ ಒಂದು ಸ್ವಾಗತವನ್ನ ಬಯಸ್ತೀವಿ, ಯಾವುದೇ ಒಂದು ನಮಗೆ ಅಡ್ಡಿ ಇಲ್ಲ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದಿಂದ ನಾವು ಅಜಿತ್ ಅವರನ್ನ ಕೂಡ ಕರ್ಕೊಂಡು ಗೆಲ್ಲಿಸಿದ್ವಿ. 1964ರಲ್ಲಿ ಅಜಿತ್ ಪ್ರಸಾದ್ ಜೈನ್ ಅವರನ್ನ ನಾವು ಗೆಲ್ಲಿಸಿದ್ವಿ. ನೆಹರು ಕುಟುಂಬದಿಂದ ಯಾರೇ ನಮ್ಮ ಜಿಲ್ಲೆಗೆ ಬಂದರೂ ಕೂಡ ನಾವು ಅವರಿಗೆ ಸ್ವಾಗತವನ್ನ ಬಯಸ್ತೀವಿ ಅಂತ ಕೆಎನ್ ರಾಜಣ್ಣ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕೆಲಸ ನಾವು ಮಾಡ್ತೀವಿ ಸರ್. ಈಗ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವ ಬಗ್ಗೆ ಟಿ ಬಿ ಜಯಚಂದ್ರ ಅವ್ರು ಹೇಳಿದ್ದಾರೆ, ನಿಮ್ಗೆ ಅದು ಬೇಕೋ ಇದು ಬೇಕೋ, ನಮ್ಗೆ ಇದು ಮುಖ್ಯ. ಚುನಾವಣೆ ಬರ್ತದೆ, ಇನ್ನು 5-6 ತಿಂಗಳು ಐತಪ್ಪ ನೋಡೋಣ. ರಾಹುಲ್ ಗಾಂಧಿ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತೀರ ಸರ್? ಬಂದ್ರೆ ನಾವು ಸಂತೋಷ ಪಡ್ತೀವಿ, ಗೆಲ್ಲಿಸ್ತೀವಿ ಸರ್. ಈಗ ಜಾತಿ ಗಣತಿ ಏನಪ್ಪ ಅಷ್ಟೇ ಸರ್? ನಾವು ನೋಡ್ರಿ, ಹಿಂದೆ 64ರಲ್ಲಿ ಹಿಂದಿನ ಇತಿಹಾಸಕ್ಕೆ ಹೋಗಿ ಅಜಿತ್ ಪ್ರಸಾದ್ ಜೈನ್ ಎಲ್ಲಿಂದ ಯು ಪಿ ಇಂದ ಕರ್ಕೊಂಬಂದು ಗೆಲ್ಲಿಸಿದಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಅದರಿಂದ ಇತಿಹಾಸ ಇದೆ ನಮ್ಮ ಜಿಲ್ಲೆಯಲ್ಲಿ. ನೆಹರು ಕುಟುಂಬದಿಂದ ಯಾರೇ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡುವಂಥ ಜನ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿದ್ದಾರೆ. ಅದಕ್ಕೆ ಅಜಿತ್ ಪ್ರಸಾದ್ ಜೈದೇ ಉದಾಹರಣೆ. ನಿಮ್ಮ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ನಾಯಕರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸರ್, ಟಿಕೆಟ್ ಬಗ್ಗೆ, ಲೋಕಸಭೆ ಟಿಕೆಟ್ ಬಗ್ಗೆ? ನಾನು ಆಕಾಂಕ್ಷಿ ಇವತ್ತು ಇದ್ದೀರಿ ಅಂತಾನೆ ಹೇಳೋದು. ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ಬಿಟ್ಕೊಡ್ತೀರಾ? ಅರೆ, ಬಹಳ ಸಂತೋಷವಾಗಿ ಬಿಟ್ಟು ಕೊಡ್ತೀವಿ, ಅವರ ಗೆಲುವಿಗೆ ಪ್ರಯತ್ನ ಮಾಡ್ತಾರೆ. ಸರಿ, ಎಲ್ಲಾ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೆಂಗ್ ಹೇಳ್ತೀಯಪ್ಪ? ನಾನು ಶಿವಮೊಗ್ಗ ಇನ್ಚಾರ್ಜ್ ಇದ್ದೀನಿ, ನಾನೇ ಮಾಡಿ. ಎಲ್ಲಾ ಜಿಲ್ಲೆ ಈ ಜಿಲ್ಲೆಯಲ್ಲಿ ಆಗಿಲ್ಲ ಅಂತ ಹೇಳು.
ಎಲ್ಲ ಜಿಲ್ಲೆಲ್ಲೂ ಆಗಿಲ್ಲ ಅಂತ ಹೆಂಗ್ ಹೇಳ್ತೀಯ? ಎಲ್ಲ ಜಿಲ್ಲೆನಲ್ಲಿ ನಾನು ಶಿವಮೊಗ್ಗ ನಾನು ಇನ್ಚಾರ್ಜ್ ಇದ್ದೇನೆ, ನಾನು ಅಲ್ಲೂ ಮಾಡಿಲ್ಲ. ಈಗ ಮಾಡಿಸ್ತೀರಿ ಪ್ರಮುಖ ಕಾರಣ ಎಲ್ಲ, ಈಗ ಅಲ್ಲಿ ಅಧಿವೇಶನ ಬರ್ತದೆ, ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಾರ್ಯಕ್ರಮಗಳು. ಈಗ ಹೊಸದಾಗಿ ಗೆದ್ದುಬಿಟ್ಟಿದ್ದೀವಲ್ಲಪ್ಪ, ಅಂದ್ರೆ ಹೊಸು ಗೆಲ್ಲುವ ಅಂತಲ್ಲ, ನಮ್ಗೆ ಹಳೆ ಗೆಲುವೇನೆ. ಅದೇ ಗೆಲ್ಸದ ಮೇಲೆ ಜನರಿಗೆ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡಬೇಕು. ಅದರಲ್ಲಿ ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಮಗ್ನ ಆಗಿದ್ದಾರೆ. ಈ ಮಧ್ಯೆ ಅಧಿವೇಶನಗಳು ಬರ್ತಾ ಇದ್ದಾವೆ, ಅಧಿವೇಶನಗಳು ಬಂದ ಮೇಲೆ ಬೆಳಗ್ಗೆ ಎದ್ದ ಸದಸ್ಯಗಳು ಪ್ರಶ್ನೆಗಳು ಉತ್ತರಗಳು ಇದನ್ನ ಮಾಡ್ತಕ್ಕಂತ ಕಡೆ ಹೆಚ್ಚು ಗಮನ ಹರಿಸ್ತೇವೆ. ಈಗ ಅಧಿವೇಶನ ಸರಿಸುಮಾರು 20 ಸ್ಥಾನಗಳನ್ನ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೇಕು, ಮೈತ್ರಿ ಅವರ ಮೇಲೆ ಸೆಡ್ಡನ್ನ ಹೊಡಿಬೇಕು ಅಂತ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಒಂದು ತಯಾರಿಯನ್ನ ನಡೆಸಿದೆ. ಇನ್ನು ರಾಹುಲ್ ಗಾಂಧಿ ಅವರು ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಸ್ವಪಕ್ಷದವರು ಯಾವ ರೀತಿ ಒಂದು ಸ್ವಾಗತವನ್ನ ಬಯಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.